ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾವು ಕಲಿಕಾ ಬಲವರ್ಧನೆ ವಿಷಯ ಗಣಿತ 5ನೇ ತರಗತಿಗೆ ವಿದ್ಯಾರ್ಥಿಗಳ ಚಟುವಟಿಕೆ ಪುಸ್ತಕದಲ್ಲಿ ಬರುವಂತಹ ಚಟುವಟಿಕೆಗಳನ್ನು ಸಾಲ್ವ್ ಮಾಡಿ ನೋಡೋಣ. ಸೊ ಇಲ್ಲಿ ಕಾಣ್ಬೋದು, ಓದ ವಿಡಿಯೋದಲ್ಲಿ ನಾವು ಫಂಡಮೆಂಟಲ್ ಆಪರೇಷನ್ ಮೂಲ ಕ್ರಿಯೆಗಳಲ್ಲಿ ಗಣಿತ ಗುಣಾಕಾರದವರೆಗೆ ನಾವು ಮಾಡಿದ್ದೀವಿ, ಅದರ ಮುಂದಿನ ಭಾಗವನ್ನು ನೋಡೋಣ. ಸೊ ಮುಂದುವರೆದ ಭಾಗ ಗುಣಾಕಾರಕ್ಕೆ ಸಂಬಂಧಪಟ್ಟಂತೆ ಪೇಜ್ ನಂಬರ್ 26ರಿಂದ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇಲ್ಲಿ ಕಾಣ್ಬೋದು 2.3.9 ಅಪವರ್ತ್ಯಗಳ ವೃತ್ತ ಹಾಕಿ ಅಂತಿದೆ. ಸೊ ಇಲ್ಲಿ 12ರ ಅಪವರ್ತ್ಯಗಳಿಗೆ ವೃತ್ತ ಹಾಕಿ ಅಂತಿದೆ. ಸೊ ಇಲ್ಲಿ ಕಾಣ್ಬೋದು, ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟೈಮ್ ಇಲ್ಲ, ತುಂಬ ಟೈಮ್ ತೊಗೊಂತೆ, ಇದು ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನಿಲ್ಲಿ ಸಾಲ್ಡ್ ಪೇಪರನ್ನು ತೋರಿಸ್ತಾ ಇದ್ದೀನಿ. ಸೊ 12ರ ಅಪವರ್ತ್ಯಗಳನ್ನ ವೃತ್ತ ಹಾಕಿ ಅಂದಾಗ 48, 72 ಅದೇ ರೀತಿಯಾಗಿ. ಸೊ ಇಲ್ಲಿ ಕೆಳಗಡೆ ನೋಡ್ಬೋದು ಸಾಲ್ಡ್ ಪೇಪರ್ ಇದೆ. 10ನೇ ಚಟುವಟಿಕೆ ನೋಡೋದಾದರೆ ಈ ವಸ್ತುಗಳ ಬೆಲೆಯನ್ನು ನೀಡಲಾಗಿದೆ. ಸೊ ಇಲ್ಲಿ ಕಾಣ್ಬೋದು, ಚಿಪ್ಸ್ 12 ರೂಪಾಯಿ, ಜ್ಯೂಸ್ 16, ಚಾಕ್ಲೇಟ್ 4 ರೂಪಾಯಿ ಮತ್ತು ಬಿಸ್ಕೆಟ್ 18 ರೂಪಾಯಿ ಅಂತ ಕೊಟ್ಟಿದ್ದಾರೆ ಬೆಲೆ. ಸೊ ಇಲ್ಲಿ ಕಾಣ್ಬೋದು, ಈ ಚಟುವಟಿಕೆಯಲ್ಲಿ ನಾವು ಇಲ್ಲಿ ಆಗಲೇ ಸಾಲುಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೊದಲನೇ ಸಾಲಲ್ಲಿ ಕ್ರಮ ಸಂಖ್ಯೆ ಇದೆ, ಎರಡನೇದು ವಸ್ತುಗಳು, ಬೆಲೆಗಳು ಅಂದಾಗ ಒಂದಕ್ಕೆ ಎಷ್ಟು ಬೆಲೆ ಅಂತ ಇದೆ. ಸೊ ಪ್ರಮಾಣ ಎಷ್ಟು ಪ್ರಮಾಣಗಳ ಸಂಖ್ಯೆಯಲ್ಲಿ ಹಾಕಬೇಕು. ಸೊ ಇವುಗಳ ಗುಣಾಕಾರ ಮಾಡಿದಾಗ ಬರುವಂಥ ಮೊತ್ತಗಳನ್ನ ಇಲ್ಲಿ ಹಾಕಬೇಕು. ಸೊ ಇಲ್ಲಿ ಕಾಣ್ಬೋದು, ಚಿಪ್ಸ್ ಪ್ಯಾಕೆಟ್ ಅಂದಾಗ ಅದರ ಬೆಲೆ 12 ರೂಪಾಯಿ. ಸೊ ಚಿಪ್ಸ್ ಪ್ಯಾಕೆಟ್ 2ನ್ನು ಕೊಂಡಿದ್ದಾನೆ. ಸೊ ಒಟ್ಟಾರೆ 24 ರೂಪಾಯಿ ಕೊಡಬೇಕಾಗತ್ತೆ ಅಂಗಡಿ ಅವನಿಗೆ. ನೆಕ್ಸ್ಟ್ ಜ್ಯೂಸ್ ಬಾಟಲ್ ಅಂದಾಗ 1ರ ಬೆಲೆ 16. ಸೊ 3 ಬಾಟಲಿಗೆ 48. ಚಾಕ್ಲೇಟ್ ಬೆಲೆ 4 ರೂಪಾಯಿ, 10 ಚಾಕ್ಲೇಟಿಗೆ 40 ರೂಪಾಯಿ. ಬಿಸ್ಕೆಟ್ 18ರಂತೆ, ಒಂದು ಬಿಸ್ಕೆಟ್ ಪ್ಯಾಕೆಟ್ 18ರಂತೆ, ಒಂದು ಪ್ಯಾಕೆಟಿಗೆ 18. ಸೊ ಇವೆಲ್ಲ ಕೂಡಿಸಿದಾಗ ಬರುವಂತಹ ಮೊತ್ತ 130 ರೂಪಾಯಿ. ಸೊ ಮುಂದೆ ಕೆಳಗಿನ ವಾಕ್ಯ ರೂಪದ ಲೆಕ್ಕಗಳನ್ನು ಗುಣಾಕಾರ ಮಾಡಿ ಅಂತ ಇದೆ. ಸೊ ಇಲ್ಲಿ ಕಾಣ್ಬೋದು, ವೈಷ್ಣವಿ 5 ಬಿಸ್ಕೆಟ್ ಪ್ಯಾಕೆಟ್ಗಳನ್ನು ಕೊಂಡಳು. ಪ್ರತಿ ಪ್ಯಾಕ್ನಲ್ಲಿ 10 ಬಿಸ್ಕೆಟ್ಗಳಂತೆ. ಹಾಗಾದರೆ ವೈಷ್ಣವಿ ಕೊಂಡ ಒಟ್ಟು ಬಿಸ್ಕೆಟ್ಗಳ ಸಂಖ್ಯೆ ಎಷ್ಟು ಅಂತ ಇದೆ. ಸೊ ಇಲ್ಲಿ ಕಾಣ್ಬೋದು, ನಾನು ಇಲ್ಲಿ ಬರ್ತೀನಿ, ಪ್ರತಿ ಪ್ಯಾಕಿನಲ್ಲಿರುವಂತಹ ಬಿಸ್ಕೆಟ್ಗಳ ಸಂಖ್ಯೆ ಬಂದು 10. ಸೊ ವೈಷ್ಣವಿ ಕೊಂಡ ಬಿಸ್ಕೆಟ್ ಪ್ಯಾಕೆಟ್ಗಳು ಒಟ್ಟು 5. ಸೊ ಒಟ್ಟಾರೆ 5 ಪ್ಯಾಕೆಟಲ್ಲಿ ಸಿಗುವಂತಹ ಬಿಸ್ಕೆಟ್ಗಳ ಸಂಖ್ಯೆ 50. ಸೊ ಅದೇ ರೀತಿಯಾಗಿ ಕೆಳಗಿನ ಲೆಕ್ಕನೂ ಮಾಡಿದ್ದೀನಿ, ನೋಡ್ಕೋಬೋದು. ಸೊ ಮೂರನೇ ಲೆಕ್ಕಕ್ಕೆ ಹೋಗೋಣ. ಒಬ್ಬ ರೈತ 45 ಕ್ವಿಂಟಲ್ ಕಡಲೆ ಬೆಳೆಯುತ್ತಾನೆ. ಪ್ರತಿ ಕ್ವಿಂಟಲ್ ಕಡಲೆಗೆ 210 ರೂಪಾಯಿ ಖರ್ಚು ಮಾಡುತ್ತಾನೆ. ಹಾಗಾದರೆ ರೈತ ಮಾಡಿದ ಒಟ್ಟು ಖರ್ಚು ಎಷ್ಟು? ಸೊ ಪ್ರತಿ ಕ್ವಿಂಟಲ್ಗೆ ಖರ್ಚು ಮಾಡಿದ್ದು 210 ರೂಪಾಯಿ. ಸೊ ರೈತನು ಬೆಳೆದ ಕಡಲೆ ಕ್ವಿಂಟಲ್ಲು 45. ಸೊ 210 ಪ್ರತಿ ಕ್ವಿಂಟಲ್ ಆದರೆ 45 ಕ್ವಿಂಟಲ್ಗೆ ಎಷ್ಟಾಗುತ್ತೆ? 9,450. ಸೊ ಇಲ್ಲಿ ನಾವು ಗುಣಾಕಾರವನ್ನು ಮಾಡ್ತೀವಿ. ಸೊ ಇದ್ರ ಮೊತ್ತ ನೋಡಿದ್ರಲ್ಲ, ಎರಡನೇದು, ಸ್ಕೂಟರ್ ಕಾರ್ಖಾನೆಯು 1 ದಿನಕ್ಕೆ 950 ಸ್ಕೂಟರ್ಗಳಿಗೆ ಸ್ಕೂಟರ್ಗಳು ತಯಾರಿಸುತ್ತದೆ. ಹಾಗಾದರೆ 1 ವಾರಕ್ಕೆ ತಯಾರಿಸುವ ಸ್ಕೂಟರ್ಗಳು ಎಷ್ಟು ಅಂತ? 1 ವಾರ ಅಂದಾಗ 7 ದಿನ ಬರುತ್ತೆ. ಸೊ 950 ಸ್ಕೂಟರ್ಗಳು 7 ದಿನಕ್ಕೆ ಆದರೆ 6,650 ಸ್ಕೂಟರ್ಗಳು 1 ವಾರಕ್ಕೆ ತಯಾರಾಗ್ತವೆ. ಇದು ಎರಡನೇ ಲೆಕ್ಕ. ಸೊ ಮುಂದಿನ ಲೆಕ್ಕಕ್ಕೆ ಹೋಗೋಣ. ಒಬ್ಬ ವ್ಯಾಪಾರಿ ಪ್ರತಿದಿನ ಹಣ್ಣು ಮಾರಿ 430 ಲಾಭ ಗಳಿಸಿದರೆ ಜನವರಿ ತಿಂಗಳಲ್ಲಿ ಗಳಿಸಿದ ಆತನ ಲಾಭ ಎಷ್ಟು? ಜನವರಿ ತಿಂಗಳಂದರೆ 31 ದಿನಗಳಿರ್ತವೆ. ಸೊ 1 ದಿನಕ್ಕೆ 430 ಆದರೆ 31 ದಿನಗಳಿಗೆ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ಹಾಗಾಗಿ ಗುಣಾಕಾರ ಮಾಡಿ ಅದರ ಗುಣಲಬ್ಧವನ್ನು ಕಂಡುಹಿಡಿಬೇಕು. ಸೊ ಇಲ್ಲಿ ನಾನು 13,330 ಗುಣಲಬ್ಧವನ್ನು ಕಾಣ್ಬೋದು. ಸೊ ಈ ವಿಡಿಯೋದಲ್ಲಿ ಇಷ್ಟನ್ನು ನೀವು ಗುಣಾಕಾರಕ್ಕೆ ಸಂಬಂಧಿಸಿದಂತೆ ಚಟುವಟಿಕೆಗಳನ್ನು ನೋಡಿದ್ರಲ್ಲ, ಮುಂದಿನ ವಿಡಿಯೋದಲ್ಲಿ ನಾವು ಭಾಗಾಕಾರಕ್ಕೆ ಸಂಬಂಧಪಟ್ಟಂತೆ ಚಟುವಟಿಕೆಗಳನ್ನು ಸಾಲ್ವ್ ಮಾಡೋಣ. ಧನ್ಯವಾದಗಳು. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.